ಬೆಂಗಳೂರು ಮೈಸೂರು ನಡುವೆ ಸಂಪರ್ಕ ಕಲ್ಪಿಸುವ ಎಕ್ಸ್ಪ್ರೆಸ್ ವೇ ಇತ್ತೀಚಿನ ದಿನಗಳಲ್ಲಿ ಭಾರಿ ಚರ್ಚೆಯಲ್ಲಿದೆ. ಅಭಿವೃದ್ಧಿ ಒಂದು ಕಡೆಯಾದರೆ ಕ್ರೆಡಿಟ್ ವಾರ್ ಕೂಡ ಜೋರಾಗಿ ಸದ್ದು ಮಾಡಿತ್ತು. ಬೆಂಗಳೂರು ಹಾಗೂ ಮೈಸೂರು ನಡುವೆ ಈ ಹಿಂದೆ ಇದ್ದ ಹೆದ್ದಾರಿಯಲ್ಲಿ ಸರಿಸುಮಾರು 2.5 ರಿಂದ 3 ಗಂಟೆಗಳ ಕಾಲ ಸಮಯ ಬೇಕಾಗಿತ್ತು. ಆದರೆ ಇದೀಗ ನೂತನವಾಗಿ ನಿರ್ಮಾಣವಾಗಿರುವ ಎಕ್ಸ್ಪ್ರೆಸ್ ವೇನಿಂದಾಗಿ ಪ್ರಯಾಣದ ಸಮಯ ಬಹುತೇಕ ಅರ್ಧಕ್ಕಿಂತಲೂ ಕಡಿಮೆಯಾಗಿದೆ. ಹಾಗಾದ್ರೆ ಈ ಎಕ್ಸ್ಪ್ರೆಸ್ ವೇನ ವಿಶೇಷತೆಗಳು ಏನು ಅಂತ ನೋಡೋಣ. ಬೆಂಗಳೂರು ಹಾಗೂ ಮೈಸೂರು ನಡುವೆ ದಶಪಥ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. ಬರೋಬ್ಬರಿ 8480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಎಕ್ಸ್ಪ್ರೆಸ್ ವೇಯನ್ನ ನಿರ್ಮಾಣ ಮಾಡಲಾಗಿದ್ದು ಫೆಬ್ರವರಿ 19, 2018 ರಂದು ಯೋಜನೆಯನ್ನ ಘೋಷಣೆ ಮಾಡಲಾಗಿತ್ತು. 12 ಮಾರ್ಚ್ 2023 ರಂದು NH 275 ದಶಪಥ ರಸ್ತೆಯನ್ನ ಉದ್ಘಾಟನೆ ಮಾಡಲಾಗಿದೆ. 118 ಕಿಲೋಮೀಟರ್ ಇರುವ ದಶಪಥ ರಸ್ತೆಯ ಪ್ರಯಾಣಕ್ಕೆ 75 ನಿಮಿಷ ಸಾಕು. 4 ರೈಲ್ವೆ ಕ್ರಾಸಿಂಗ್ ಬ್ರಿಡ್ಜ್, 9 ಪ್ರಮುಖ ಸೇತುವೆ ಇರುವ ಎಕ್ಸ್ಪ್ರೆಸ್ ವೇ, 40 ಸಣ್ಣ ಸೇತುವೆ, 89 ಅಂಡರ್ ಪಾಸ್ಗಳು ಕೂಡ ಇದೆ. ಇನ್ನು ಈ ಎಕ್ಸ್ಪ್ರೆಸ್ ವೇನಲ್ಲಿ ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನಗಳಿಗೆ ನಿಷೇಧ. ಒಟ್ಟಾರೆ ಮೈಸೂರು ಬೆಳವಣಿಗೆಗೆ ಈ ದಶಪಥ ರಸ್ತೆ ಪೂರಕವಾಗಲಿದೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.